ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿಬಾರ್. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಚ್ಎಸ್ಆರ್ ಲೇಔಟ್ನ ಮೂರನೇ ಸೆಕ್ಟರ್ನಲ್ಲಿ ನೂತನವಾಗಿ ನಿರ್ಮಾಣವಾದ ಜನರಲ್ ಬಿಪಿನ್ ರಾವತ್ ವೃತ್ತದ ಉದ್ಘಾಟನೆಯನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಸತೀಶ್ ರೆಡ್ಡಿ ಅವರು ನೆರವೇರಿಸಿದರು. ಅಮೃತ್ ನಗರೋತ್ಥಾನ ಯೋಜನೆಯಡಿ ನಿರ್ಮಾಣವಾದ ವೃತ್ತವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು, ದೇಶದ ರಕ್ಷಣೆ ಬಹುದೊಡ್ಡ ಜವಾಬ್ದಾರಿ. ಇಂತಹ ಜವಾಬ್ದಾರಿಯನ್ನು ಜನರಲ್ ಬಿಪಿನ್ ರಾವತ್ ಅವರು ತುಂಬಾ ಪ್ರಾಮಾಣಿಕತೆಯಿಂದ ಕೈಗೊಂಡಿದ್ದಾರೆ. ದೇಶಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಿರುವಂತಹ ಯೋಧರು ಚಿರಕಾಲ ಭಾರತೀಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಲಿದ್ದು ಅವರನ್ನು ಮನಸ್ಸಿನಿಂದ ಅಳಿಸಿ ಹಾಕಲು ಸಾಧ್ಯವಿಲ್ಲ. ದೇಶ ಸೇವೆ ಮಾಡಿದಂಥವರನ್ನು ಸ್ಮರಿಸುವ ಅವಕಾಶ ನನಗೆ ದೊರೆತಿರುವುದು ದೊಡ್ಡ ಭಾಗ್ಯ ಎಂದು ಹೇಳಿದರು. ನೆನಪಿಸ್ಕೊಳ್ಳೋ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅವ್ರನ್ನ ನೆನಪು ಮಾಡಿಕೊಂಡು ಅವರು ಚಿರಕಾಲ ನಮ್ಮ ದೇಶದ ಪ್ರತಿಯೊಬ್ಬ ಮನೆಯ ಮಗನ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಯೋಧನ ಮನಸ್ಸಿನಲ್ಲಿ, ಈ ದೇಶದ ಜನರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅವ್ರನ್ನ ಅಳಿಸಾಕಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ದೇಶದ ಹೊರಗಡೆಯಿಂದ ಬರುವಂತಹ ಬಾಹ್ಯ ಶಕ್ತಿಗಳನ್ನ ತಡೆ ಹಿಡಿಯುವಂಥದ್ದು, ದೇಶವನ್ನು ರಕ್ಷಣೆ ಮಾಡುವಂಥದ್ದು ತುಂಬಾ ದೊಡ್ಡ ಜವಾಬ್ದಾರಿ. ಅದನ್ನ ಪ್ರಾಮಾಣಿಕತೆಯಿಂದ ಮಾಡಿದಂಥವರು ಜನರಲ್ ಬಿಪಿನ್ ರಾವತ್ ಜಿ ಅವರು. ಅನೇಕರು ತಮ್ಮ ಪ್ರಾಣವನ್ನ ಸೈನ್ಯದಲ್ಲಿ ಯುದ್ಧದ ಸಂದರ್ಭದಲ್ಲಿ, ಬೇರೆ ಬೇರೆ ಆಕ್ಸಿಡೆಂಟ್ಸ್ ಆದಂತ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ. ಈ ದೇಶದ ಜನ ಯಾರಿಗಾದ್ರೂ ಮೊದಲು ಸಲ್ಯೂಟ್ ಮಾಡಿದ್ರೆ ಅದು ನಮ್ಮ ಸೋಲ್ಜರ್ಗೆ ಮೊದಲನೇ ಸಲ್ಯೂಟ್ ಅನ್ನ ಮಾಡುವಂತದನ್ನ ನಾನು ನೋಡಿದೆ. ನಾನು ಕೂಡ ಒಬ್ಬ ಈ ಭಾಗದ ಪ್ರಜೆಯಾಗಿ, ಇಲ್ಲಿನ MLA ಆಗಿ, ನಾವು ಸೋಲ್ಜರ್ಸ್ಗೆ ನಾವು ಕೂಡ ನಮನವನ್ನು ಸಲ್ಲಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮ ಸೋಲ್ಜರ್ಸ್ಗೆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಈ ಸರ್ಕಲ್ನಿಂದನೇ ಆ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತಮಗೆಲ್ಲ ಶುಭ ಆಗಲಿ. ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧರಿಗೆ ಶಾಸಕ ಸತೀಶ್ ರೆಡ್ಡಿ ಅವರು ಸನ್ಮಾನಿಸಿ ಗೌರವಿಸಿದರು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.